हलो हाय फ्रेंड्स नन हेसरु कार्तिक एंड वेलकम टू कन्नड़ा टेक एंड्रॉइड यूट्यूब चैनल सो गाइस इवंदु वीडियो दल्ली नानु निमगे व्हाट्सएप अल्ली इरुवंता 5 हिडन ट्रिक गळ बग्गे आद्रे नानु निमगे इवंदु वीडियो दल्ली माहितियन्नु तिळिसिकोड्तीनि सो नीवेनादरू 2022 रल्ली व्हाट्सएप अन्नु यूस माड्तिदीरा अंत हेळिद्रे ಖಂಡಿತ ಈ ಒಂದು ಟ್ರಿಕ್ಸ್ ಅನ್ನೋದು ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಅಂತ ತನಕ ನೋಡಿ ಸೊ ಒಂದು ಟ್ರಿಕ್ಸ್ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ವಿಡಿಯೋ ನೋಡ್ತೀರಾ ಆದ್ರೆ ತುಂಬಾ ಜನ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕನ್ನಡಿಗರಿಗಾದ್ರೆ ಹಾಗೆ ಎಲ್ಲರೂ ಸಹ ಇತರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಸೊ ಎಲ್ಲರೂ ಸಹ ಇತರ ಸೂಪರ್ ಅಥವಾ ಗುಡ್ ನೈಸ್ ಅಂತ ಒಂದು ಚಿಕ್ಕ ಕಾಮೆಂಟ್ ಮಾಡಿ ಇತರ ಸೆಂಡ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸೊ ಗೈಸ್ ವಾಟ್ಸ್ಆಪ್ ಅಲ್ಲಿ ಫಸ್ಟ್ ಟ್ರಿಕ್ ಅನ್ನೋದು ಬರ್ತಿದೆ ಏನು ಅಂತ ಹೇಳ್ತೀರಾ ಅಂದ್ರೆ ಹೌದು ಈ ಒಂದು ಪ್ರಾಬ್ಲಮ್ ಅನ್ನು ನೀವು ಸಹ ಫೇಸ್ ಮಾಡಿರಬಹುದು ಏನು ಅಂತ ಹೇಳಿದ್ರೆ ಯಾರಾದರೂ ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿ ನಿಮಗೆ ಮೆಸೇಜ್ ಮಾಡ್ತಾರೆ ಅಂತ ನೀವು ಅದರ ವೇಟ್ ಮಾಡ್ತಿರ್ತೀರ ಅಂತಹ ಟೈಮ್ ನಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರಬಹುದು ಮೆಸೇಜ್ ಮಾಡಿ ನಿಮಗೆ ಅದರ ರಿಟೇಟ್ ಆದ್ರೆ ಮಾಡ್ತಿರ್ತಾರೆ ಸೊ ಈ ರೀತಿಯಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ಈ ಒಂದು ಟ್ರಿಕ್ ಅನ್ನು ಅಪ್ಲೈ ಮಾಡಿ ಖಂಡಿತ ನಿಮಗೆ ಅದರ ತುಂಬಾ ಯೂಸ್ಫುಲ್ ಆಗಿರುತ್ತೆ ಏನು ಅಂತ ಹೇಳ್ತಾರೆ ಅಂದ್ರೆ ಹೌದು ನಿಮಗೆ ಯಾವ ಒಂದು ಇಂಪಾರ್ಟೆಂಟ್ ವ್ಯಕ್ತಿ ಅನ್ನೋರು ಮೆಸೇಜ್ ಮಾಡ್ತಾರೆ ಅನ್ಕೊಂತಿರೋ ಆ ಒಂದು ವ್ಯಕ್ತಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಜಾಗದಲ್ಲಿ ಐ ಐಕಾನ್ ಇರುತ್ತೆ ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಒಂದು ಬಾರಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಕಸ್ಟಮ್ ನೋಟಿಫಿಕೇಶನ್ ಅನ್ನೋದಿರುತ್ತೆ ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಜಾಗದಲ್ಲಿ ಯೂಸ್ ಕಸ್ಟಮ್ ನೋಟಿಫಿಕೇಶನ್ ಅಂತ ಇದೆಯಲ್ವಾ ಅದನ್ನ ಟಿಕ್ ಮಾಡ್ಕೊಳ್ಳಿ ಒಂದು ಬಾರಿ ಟಿಕ್ ಮಾಡಿದ್ರಾ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ನೋಟಿಫಿಕೇಶನ್ ಟ್ಯೂನ್ ಅಂತ ಇರುತ್ತೆ ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಸೊ ಈ ಒಬ್ಬ ವ್ಯಕ್ತಿ ನಿಮಗೆ ಮೆಸೇಜ್ ಮಾಡಿದಾಗ ಯಾವ ಒಂದು ನೋಟಿಫಿಕೇಶನ್ ಟ್ಯೂನ್ ಬರಬೇಕು ಅನ್ಕೊಂಡಿರ್ತರ ಆ ಒಂದು ನೋಟಿಫಿಕೇಶನ್ ಟ್ಯೂನ್ ಆದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾರ್ಮಲ್ ಆಗಿ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅನ್ನೋದು ಮೆಸೇಜ್ ಮಾಡಿದ್ರೆ ಸೊ ಒಂದೇ ಟ್ಯೂನ್ ಅನ್ನೋದು ಬರುತ್ತೆ ಆದ್ರೆ ಈ ಒಬ್ಬ ವ್ಯಕ್ತಿ ಮಾತ್ರ ನಿಮಗೆ ಮೆಸೇಜ್ ಮಾಡಿದ್ರೆ ಬೇರೆ ಟ್ಯೂನ್ ಬರೋ ರೀತಿಯಾಗಿ ಸೆಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಸೆಟ್ ಮಾಡ್ಕೊಳ್ಳೋದ್ರಿಂದ ಸೊ ಈ ವ್ಯಕ್ತಿ ನಿಮ್ಗೆ ಏನಾದರೂ ಮೆಸೇಜ್ ಮಾಡಿದ್ರೆ ಅಂತ ಹೇಳಿದ್ರೆ ಸೊ ನೀವಾದ್ರೆ ಓಪನ್ ಮಾಡಿ ಅವ್ರಿಗಾದ್ರೆ ಬೇಗನೆ ರಿಪ್ಲೈ ಅನ್ನೋದು ಮಾಡಬಹುದು ಸೊ ಈ ಒಂದು ಟ್ರಿಕ್ ಅನ್ನೋದು ಕೆಲವೊಂದು ಬಾರಿ ಆದ್ರೆ ನಿಮಗೆ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಸೊ ಇದನ್ನ ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಗೆ ಅದ್ರೆ ಇಷ್ಟ ಆಗುತ್ತೆ ಸೊ ಗೈಸ್ ಸೆಕೆಂಡ್ ಟ್ರಿಕ್ ಅನ್ನೋದು ಬರ್ತಿದೆ ಏನು ಅಂತ ಕೇಳ್ತಾರೆ ಅಂದ್ರೆ ಈ ಒಂದು ಟ್ರಿಕ್ ಬಂದು ಸ್ಟೇಟಸ್ ಟ್ರಿಕ್ ಆಗಿರುವಂತದ್ದು ಕೆಲವೊಂದು ಬಾರಿ ನಾವು ಅದ್ರ ಏನ್ ಅನ್ಕೊಂತಿರ್ತೀವಿ ಅಂತ ಹೇಳಿದ್ರೆ ಈ ಒಂದು ಫೋಟೋ ಅನ್ನೋದೇನಿದೆ ಅದು ಬೇರೆಯವ್ರಿಗಾದ್ರೆ ಕಾಣಿಸ್ಬಾರ್ದು ಈ ಒಂದು ಸಾಂಗ್ ಏನ್ ಬರುತ್ತಿರುತ್ತೆ ಅದು ಮಾತ್ರ ಕೇಳಿಸ್ತಿರ್ಬೇಕು ಅಂತ ಹೇಳ್ಬಿಟ್ಟು ಆದ್ರೆ ಈ ವಾಟ್ಸಪ್ ಅಲ್ಲಿ ಆದ್ರೆ ಆ ಒಂದು ಫ್ಯೂಚರ್ ಆದ್ರೆ ಇಲ್ಲ ನಾನಾದ್ರೆ ಒಂದು ನಿಮ್ಗೆ ಸೂಪರ್ ಟ್ರಿಕ್ ಅನ್ನ ತಿಳಿಸ್ಕೊಡ್ತೀನಿ ಸೊ ಈ ಒಂದು ಫೋಟೋ ಅನ್ನೋದು ಕಾಣಿಸ್ದಿರಾ ಬರೀ ಹಿಂದೆ ಬರ್ತಿರುವಂತಹ ಸಾಂಗ್ ಅನ್ನೋದು ಮಾತ್ರ ಪ್ಲೇ ಆಗೋ ರೀತಿ ಆದ್ರೆ ನೀವು ವಾಟ್ಸ್ಆಪ್ ಸ್ಟೇಟಸ್ ಅನ್ನೋದು ಅಪ್ಡೇಟ್ ಮಾಡಬಹುದು ಹೇಗೆ ಅಂತ ಕೇಳ್ತೀರಾ ಅಂದ್ರೆ ಈ ಒಂದು ಜಾಗದಲ್ಲಿ ಇಮೋಜಿ ಆಪ್ಷನ್ ಇದೆಯಲ್ವಾ ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಒಂದು ಬಾರಿ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಒಂದು ಜಾಗದಲ್ಲಿ ನಿಮ್ಗೆ ಇಷ್ಟ ಆದಂತಹ ಇಮೋಜಿ ಅಥವಾ ಸ್ಟಿಕ್ಕರ್ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್ ಒಂದು ಬಾರಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇದನ್ನ ಅದ್ರ ಡ್ರ್ಯಾಗ್ ಮಾಡಿ ಸೊ ಈ ರೀತಿಯಾಗಿ ಡ್ರ್ಯಾಗ್ ಮಾಡಿದ್ರ ಅಂತ ಹೇಳಿದ್ರೆ ಬ್ಯಾಕ್ ಸೈಡ್ ಅಲ್ಲಿ ವಿಡಿಯೋ ಅನ್ನೋದು ರನ್ ಆಗ್ತಿರುತ್ತೆ ಹಾಗೂ ಸಾಂಗ್ ಅನ್ನೋದು ಬರ್ತಿರುತ್ತೆ ಆದ್ರೆ ನಿಮ್ಗೆ ವೈಟ್ ಆಗಿ ಯಾರೇ ನೋಡ್ಲಿ ವೈಟ್ ಆಗಾದ್ರೆ ಕಾಣಿಸುತ್ತೆ ಸೊ ಈಗ ಪ್ಲೇ ಮಾಡ್ತೀನಿ ನೀವೇ ನೋಡಿ ಸೊ ಬ್ಯಾಕ್ ಸೈಡ್ ಆದ್ರೆ ಆ ಒಂದು ವಿಡಿಯೋ ಅನ್ನೋದು ರನ್ ಆಗ್ತಿದೆ ಆದ್ರೆ ನಮ್ಗಾದ್ರೆ ವೈಟ್ ಕಲರ್ ಆಗಿ ಕಾಣಿಸುತ್ತೆ ಈಗ ನಾನು ಅದನ್ನ ಡಿಕ್ರೀಸ್ ಮಾಡ್ತೀನಿ ಸೊ ಈಗ ಪ್ಲೇ ಮಾಡ್ತೀನಿ ನೀವೇ ನೋಡಿ ಸೊ ಗೈಸ್ ಈ ರೀತಿಯಾಗಿ ನೀವಾದ್ರೆ ವಿಡಿಯೋ ಅನ್ನೋದು ಕಾಣಿಸ್ದಿರಾ ಸಾಂಗ್ ಅನ್ನೋದು ಮಾತ್ರ ನಿಮ್ಮ ಒಂದು ಸ್ಟೇಟಸ್ ನಲ್ಲಿ ಅಪ್ಲೋಡ್ ಆದ್ರೆ ಮಾಡಬಹುದು ಖಂಡಿತ ಒಂದು ಟ್ರಿಕ್ ಅನ್ನ ಟ್ರೈ ಮಾಡಿದ ಅಂದ್ರೆ ಈ ಕೂಡಲೇ ಟ್ರೈ ಮಾಡಿ ನೋಡಿ ಸೊ ಗೈಸ್ ಹಾಗೆ ಮೂರನೇ ಟ್ರಿಕ್ ಅನ್ನೋದು ಬರ್ತಿದೆ ಏನು ಅಂತ ಕೇಳ್ತೀರಾ ಅಂದ್ರೆ ನಿಮ್ಮ ಒಂದು ಪರ್ಮಿಷನ್ ಇಲ್ದಿರಾ ನಿಮ್ಮ ಒಂದು ವಾಟ್ಸಪ್ ಅನ್ನ ಬೇರೆ ಯಾರಾದರೂ ಯೂಸ್ ಮಾಡ್ತಿದ್ದಾರೇನೋ ಅಂತ ಹೇಳ್ಬಿಟ್ಟು ನಿಮ್ಗೇನಾದ್ರೂ ಡೌಟ್ ಇದೆ ಅಂತ ಹೇಳಿದ್ರೆ ಸೊ ಈ ಒಂದು 3 ಡಾಟ್ಸ್ ಇದೆಯಲ್ವಾ ಸೊ ಅದನ್ನ ಕ್ಲಿಕ್ ಮಾಡಿ ಒಂದು ಬಾರಿ ಕ್ಲಿಕ್ ಮಾಡಿ ಈ ಒಂದು ಜಾಗದಲ್ಲಿ ಲಿಂಕ್ ಡಿವೈಸ್ ಅಂತ ಇರುತ್ತೆ ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ಬಾರಿ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಈ ಒಂದು ಜಾಗದಲ್ಲಿ ಈ ರೀತಿಯಾಗಿ ಕ್ರೋಮ್ ವಿಂಡೋಸ್ ಅಂತ ಹೇಳಿ ಅಥವಾ ಕ್ರೋಮ್ ಆಂಡ್ರಾಯ್ಡ್ ಅಂತ ಹೇಳಿ ಏನಾದರೂ ಆಪ್ಷನ್ಸ್ ಇದೆ ಅಂತ ಹೇಳಿದ್ರೆ ಸೊ ಅದನ್ನ ಇಮಿಡಿಯೇಟ್ ಆಗಿ ಕ್ಲಿಕ್ ಮಾಡಿ ಲಾಗ್ಔಟ್ ಆದ್ರೆ ಮಾಡ್ಕೊಳ್ಳಿ ಏನಕ್ಕೆ ಅಂತ ಹೇಳಿದ್ರೆ ನಿಮ್ಮ ಪರ್ಮಿಷನ್ ಇಲ್ದಿರ ಸೊ ಬೇರೆ ಯಾರೋ ಒಬ್ರು ನಿಮ್ಮ ಒಂದು ವಾಟ್ಸಪ್ ಅನ್ನ ಯೂಸ್ ಮಾಡ್ತಾ ಇದಾರೆ ಅಂತ ಹೇಳಿ ಈಗ ಪ್ರೆಸೆಂಟ್ ಆದ್ರೆ ನಾನು ನನ್ನ ಒಂದು ಸಿಸ್ಟಮ್ ಆದ್ರೆ ಕನೆಕ್ಟ್ ಮಾಡಿದೀನಿ ಅಂದ್ರೆ ವಾಟ್ಸಪ್ ವೆಬ್ ಆದ್ರೆ ಯೂಸ್ ಮಾಡ್ತಿದ್ದೀನಿ ಆ ಒಂದು ರೀಸನ್ ಗಾಗಿ ಇಲ್ಲಿ ಕ್ರೋಮ್ ವಿಂಡೋಸ್ ಅಂತ ಬಂದಿದೆ ಇನ್ ಕೇಸ್ ನೀವು ಎಲ್ಲಿ ಸಹ ಸ್ಕ್ಯಾನ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ರೀತಿ ಏನಾದ್ರೂ ಆಪ್ಷನ್ ಬಂದಿದೆ ಅಂತ ಹೇಳಿದ್ರೆ ಸೊ ಅದನ್ನ ಕ್ಲಿಕ್ ಮಾಡಿ ಲಾಗ್ಔಟ್ ಮಾಡ್ಕೊಳ್ಳಿ ಸೊ ಆ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ವಾಟ್ಸಪ್ ಅನ್ನ ನೀವು ಬಿಟ್ಟು ಯಾರು ಸಹ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಸೊ ಗೈಸ್ ಈಗ 4ನೇ ಟ್ರಿಕ್ ಅನ್ನೋದು ಬರ್ತಿದೆ ಏನು ಅಂತ ಕೇಳ್ತೀರಾ ಅಂದ್ರೆ ಸೊ ಗೈಸ್ ನೀವು ಸಹ ಈ ರೀತಿಯಾಗಿ ತುಂಬಾ ಬಾರಿ ಇದ್ರೆ ಅನ್ಕೊಂಡಿರ್ತೀರ ಸೊ ಈಗ ಯಾರಾದ್ರೂ ಒಬ್ರು ಸ್ಟೇಟಸ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಅವರ ಒಂದು ಸ್ಟೇಟಸ್ ಅನ್ನ ನಾವು ನೋಡ್ಬೇಕು ಆದ್ರೆ ನಾವು ನೋಡಿದೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗ್ಬಾರ್ದು ಅಂತ ಹೇಳ್ಬಿಟ್ಟಾದ್ರೆ ಅನ್ಕೊಂತಿರ್ತೀವಿ ಅಲ್ವಾ ಸೊ ಆ ರೀತಿಯಾಗಿ ಮಾಡಬಹುದು ಅಂತ ಕೇಳಿದ್ರೆ ಖಂಡಿತ ಆದ್ರೆ ಮಾಡಬಹುದು ಸೊ ಅದಕ್ಕಾಗಿ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ 3 ಡಾಟ್ಸ್ ಇರುತ್ತೆ ಅಲ್ವಾ ಸೊ ಅದನ್ನ ಕ್ಲಿಕ್ ಮಾಡಿ ಈ ಒಂದು ಜಾಗದಲ್ಲಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಒಂದು ಬಾರಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ಅಕೌಂಟ್ ಅಂತ ಬರ್ತಿದೆಯಲ್ವಾ ಅದನ್ನ
ನಂತರ ಇಲ್ಲಿ ಪ್ರೈವಸಿ ಅಂತ ಬರುತ್ತೆ ಸೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೋ ಒಂದು ಬಾರಿ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಜಾಗದಲ್ಲಿ ರೀಡ್ ರಿಸಿಪ್ಟ್ ಅಂತ ಇದೆಯಲ್ವಾ ಇದನ್ನು ಆಫ್ ಮಾಡ್ಕೊಳ್ಳಿ ಗೈಸ್ ಸೋ ಒಂದು ಬಾರಿ ಆಫ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನೀವು ಯಾರದೇ ಸ್ಟೇಟಸ್ ಅನ್ನು ನೋಡಿದ್ರು ಸಹ ನೀವು ನೋಡಿದ್ದೀರಾ ಅಂತ ಹೇಳಿಬಿಟ್ಟು ಅವ್ರಿಗೆ ಆದರೆ ಗೊತ್ತಾಗೋದಿಲ್ಲ ಈಗ ನಾನು ನಿಮಗೆ ಲೈವ್ ಅಲ್ಲೇ ತೋರಿಸ್ತೀನಿ ನೀವೇ ನೋಡಿ ಸೊ ಗೈಸ್ ಈಗ ನಾನು ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ಇನ್ನೊಂದು ಮೊಬೈಲ್ನಲ್ಲಿ ಸ್ಟೇಟಸ್ ಆದರೆ ಅಪ್ಡೇಟ್ ಮಾಡ್ತೀನಿ ಸೊ ಸ್ಟೇಟಸ್ ಅನ್ನು ಸಹ ಅಪ್ಲೋಡ್ ಆಗ್ತಿರುವಂಥದ್ದು ಸೊ ನೀವೇ ನೋಡ್ಬೋದು ಇಲ್ಲಿ ಈಗ ಈ ಒಂದು ಮೊಬೈಲ್ ಅನ್ನು ಪಕ್ಕಕ್ಕೆ ಇಟ್ಟು ಈ ಒಂದು ಜಾಗದಲ್ಲಿ ಗಮನಿಸಬಹುದು ಸ್ಟೇಟಸ್ ಅನ್ನೋದು ಅಪ್ಲೋಡ್ ಆಗಿದೆ ಅಂತ ಬರ್ತಿದೆ ಈಗ ನಾನು ಇದನ್ನಾದ್ರೆ ಓಪನ್ ಮಾಡಿ ನೋಡಿದ್ದೀನಿ ಸೊ ಈಗ ಬ್ಯಾಕ್ ಬರ್ತೀನಿ ಸೊ ಈಗ ಈ ಒಂದು ಮೊಬೈಲ್ ಅನ್ನು ತಗೊಳ್ತೀನಿ ನಿಮ್ಮ ಮುಂದೆನೆ ನೀವೇ ನೋಡ್ಬೋದು ಇಲ್ಲಿ ಸೊ ಈಗ ಓಪನ್ ಮಾಡ್ತೀನಿ ಆದರೆ ಈ ಒಂದು ಜಾಗದಲ್ಲಿ ಝೀರೋ ವೀವ್ ಆದರೆ ಬಂದಿರುವಂಥದ್ದು ಸೊ ಈಗ ನಾನಾದ್ರೆ ಈ ಒಂದು ಸೊ ಈಗ ನಾನಾದ್ರೆ ಈ ಒಂದು ಮೊಬೈಲ್ ನಲ್ಲಿ ನೋಡಿದೆ ಆದರೂ ಸಹ ಈ ಒಂದು ಜಾಗದಲ್ಲಿ ಝೀರೋ ವೀವ್ ಆದರೆ ಬಂದಿರುವಂಥದ್ದು ಸೊ ಗೈಸ್ ಈ ರೀತಿಯಾಗಿ ನೀವು ಈ ಒಂದು ಸಿಂಪಲ್ ಟ್ರಿಕ್ ಅನ್ನು ಯೂಸ್ ಮಾಡಿಕೊಂಡು ನೀವು ಸ್ಟೇಟಸ್ ನೋಡಿದ್ರೂ ಸಹ ನೋಡದೇ ಇರೋ ರೀತಿಯಾಗಿ ಸೆಟ್ ಮಾಡ್ಕೊಬಹುದು ಸೊ ಗೈಸ್ ಲಾಸ್ಟ್ ಅಂಡ್ ಫೈನಲ್ ಅಂದ್ರೆ ಐದನೇ ಟ್ರಿಕ್ ಆದರೆ ಬರ್ತಿರುವಂಥದ್ದು ಸೊ ಈ ರೀತಿಯಾದಂತಹ ಅನುಭವ ನಿಮಗೂ ಸಹ ಆಗಿರ್ಬೋದು ನಿಮ್ಮ ಮೊಬೈಲ್ ಇಂದ ನಿಮ್ಮ ಫ್ರೆಂಡ್ಸ್ ಮೊಬೈಲ್ಗೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮೊಬೈಲ್ಗೆ ಇಮೇಜ್ ಅಥವಾ ಫೋಟೋ ಏನಾದರೂ ಸೆಂಡ್ ಮಾಡಿರ್ತೀರಾ ಸೆಂಡ್ ಮಾಡಿರುವಂತಹ ಇಮೇಜ್ ಅನ್ನೋದು ಔಟ್ಸೈಡ್ ಇರುವಂತಹ ವ್ಯಕ್ತಿಗೆ ಡಿಲಿವರ್ ಆಗಿದ್ರೆ ಆ ಒಂದು ಇಮೇಜ್ ಅನ್ನೋದು ವರ್ಸ್ಟ್ ಕ್ವಾಲಿಟಿಯಲ್ಲಿ ಆದರೆ ಇರುತ್ತೆ ಸೊ ಅವರು ಸಹ ಕೇಳಿರ್ತಾರೆ ಏನು ಈ ರೀತಿಯಾದಂತಹ ಕ್ವಾಲಿಟಿಯಲ್ಲಿ ಸೆಂಡ್ ಮಾಡಿದೆ ಅಂತ ಹೇಳ್ಬಿಟ್ಟು ಈ ರೀತಿಯಾದಂತಹ ಅನುಭವ ನಿಮಗೂ ಸಹ ಆಗಿದ್ರೆ ಸೊ ಇನ್ಮೇಲಿಂದ ಆ ರೀತಿಯಾದಂತಹ ಅನುಭವ ಆಗೋದಿಲ್ಲ ಅಂತಲೇ ಅನ್ಕೊಳ್ಳಿ ಸೊ ಏನಕ್ಕೆ ಅಂತ ಹೇಳಿದ್ರೆ ಈಗ ನಾನಾದ್ರೆ ನಿಮಗೆ ಒಂದು ಸೂಪರ್ ಟ್ರಿಕ್ ಅನ್ನು ತಿಳಿಸ್ಕೊಡ್ತೀನಿ ಇದಕ್ಕಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು 3 dots ಇರುತ್ತಲ್ವಾ ವಾಟ್ಸಪ್ ಅಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಒಂದು ಬಾರಿ ಸೆಲೆಕ್ಟ್ ಮಾಡಿಕೊಂಡು ಸೆಟ್ಟಿಂಗ್ಸ್ಗೆ ಬನ್ನಿ ಒಂದು ಬಾರಿ ಕ್ಲಿಕ್ ಮಾಡಿದ್ರೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ ಈ ಒಂದು ಜಾಗದಲ್ಲಿ ಸ್ಟೋರೇಜ್ ಅಂಡ್ ಡಾಟಾ ಅಂತ ಇದೆಯಲ್ವಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ಬಾರಿ ಸೆಲೆಕ್ಟ್ ಮಾಡಿಕೊಂಡು ಗೈಸ್ ಈ ಒಂದು ಜಾಗದಲ್ಲಿ ಫೋಟೋ ಅಪ್ಲೋಡ್ ಕ್ವಾಲಿಟಿ ಅನ್ನೋದು ಆಟೋ ರಿಕಮೆಂಡೆಡ್ ಆದರೆ ಇರುತ್ತೆ ಈ ಒಂದು ಜಾಗದಲ್ಲಿ ನೀವಾದರೆ ಬೆಸ್ಟ್ ಕ್ವಾಲಿಟಿನ ಸೆಲೆಕ್ಟ್ ಮಾಡಿಕೊಂಡು ಓಕೆ ಮಾಡ್ಕೊಳ್ಳಿ ಈ ರೀತಿಯಾಗಿ ಸೆಲೆಕ್ಟ್ ಮಾಡಿಕೊಂಡು ನಂತರ ನೀವಾದರೆ ವಾಟ್ಸಪ್ಪಲ್ಲಿ ಇಮೇಜಸ್ಸನ್ನು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ನಲ್ಲಿ ಏನು ಒರಿಜಿನಲ್ ಕ್ವಾಲಿಟಿ ಇರುತ್ತೋ ಅದೇ ಕ್ವಾಲಿಟಿ ಅನ್ನೋದು ಅವ್ರಿಗೂ ಸಹ ಹೋಗುತ್ತೆ ಸೊ ಈ ಒಂದು ಟ್ರಿಕ್ಕನ್ನು ಇನ್ನೂ ಟ್ರೈ ಮಾಡಿಲ್ಲ ಅಂತ ಹೇಳಿದ್ರೆ ಖಂಡಿತ ಈ ಕೂಡಲೇ ಟ್ರೈ ಮಾಡಿ ನೋಡಿ 100% ನಿಮಗೆ ಯೂಸ್ಫುಲ್ ಆಗಿರುತ್ತೆ ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವಾಟ್ಸಪ್ಗೆ ಸಂಬಂಧಪಟ್ಟಂತಹ 5 ಅಮೇಝಿಂಗ್ ಟ್ರಿಕ್ಸನ್ನು ತಿಳಿಸ್ಕೊಡಿದ್ದೀನಿ ಅಂತ ತಿಳಿತಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಹೊಸಬರಾದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಒಲ್ಲಲ್ಲಿ ಇಟ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಕನ್ನಡವನ್ನು ಮಾತನಾಡೋಣ ಕನ್ನಡವನ್ನು ಬೆಳೆಸೋಣ